सत्य हेल्बे संदर्भकोस्कर कंचे अम्माजी विषय अप्पय्या उत्तर को रात्रि इल्ले उळ्कोळ्ळुवा आग नीनु अळियंद्र हत्र मातड्कोळ्ळोकु आयतदे केनु ईग अळबेड नडियवा पद्मिनी कारल होद्रल्वा यारवरु निम बॉयफ्रेंड येनादरू प्रॉब्लम प्रॉब्लम इद्रे हेळि आई एम देयर फॉर यू नान सॉल्व मार्तिने याक्रि पदे पदे नम हिंदे बर्तीरा नमगे यार सहायनु बेड ಯಾಕಪ್ಪ ಸುಮ್ಮನೆ ಕೂತಿದ್ದೀಯಾ ಊಟ ಮಾಡು ನಂಗೆ ಊಟ ಬೇಡಮ್ಮ ಹಸಿವಿಲ್ಲ ಯಾಕ್ ನಂದನ್ ಅಮ್ಮಾಜಿ ಹಸ್ಲೂರ್ ತನಕ ಹೋಗಿ ತನ್ನ ಹುಡುಗಿನ ನೋಡಕ್ಕೆ ಆಗಲಿಲ್ವಲ್ಲ ಅಂತ ಬೇಜಾರಲ್ಲಿದೆ ನೀನು ಓ ಅದಕ್ಕೇನಾ ನೀನು ಇವಾಗ ಕಾಲೇಜಿಂದ ಬರುವಾಗ ಹೇಳದೆ ಕೇಳದೆ ಹೊರಟಿದ್ದು ನಂದನ್ ಇದು ಬೇಜಾರ್ ಮಾಡ್ಕೊಳ್ಳೋ ವಿಚಾರ ಅಲ್ಲಪ್ಪ ಮುಜಂಗ್ ಅವರು ಹೇಳಿದ ಹಾಗೆ ಅವರು ಅವರ ಮಕ್ಕಳನ್ನು ಸಂಸ್ಕಾರವಂತರಾಗಿ ಬೆಳೆಸಿದ್ದಾರೆ ಅದಕ್ಕೆ ಸಾಕ್ಷಿ ಹರಕೆ ತೀರಿಸೋದಕ್ಕೆ ದೇವಸ್ಥಾನಕ್ಕೆ ಹೋಗಿರೋದು ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಸುಳ್ಳು ಹೇಳಿ ಅಪ್ಪ ಅಮ್ಮನಿಗೆ ಎಲ್ಲ ಹೋಗ್ತಾರೆ ಈಗಿನ ಕಾಲದ ಹುಡುಗಿರು ನಮ್ಮನೆ ಸೊಸೆಂದರ ಹಾಗಿಲ್ಲವಲ್ಲ ಅದನ್ನ ಕೇಳಿ ಎಲ್ಲರೂ ಖುಷಿ ಪಟ್ಕೊಳ್ಳಿ ಒಟ್ಟಲ್ಲಿ ನಾನು ಒಳ್ಳೆ ಹುಡುಗಿನೇ ಆಯ್ಕೆ ಮಾಡಿದಿನಿ ಅನ್ನೋದು ನನಗೆ ತುಂಬಾ ಹೆಮ್ಮೆ ಇದೆ ನಂದನ್ ತುಂಬಾ ಡಿಸ್ಟರ್ಬ್ ಆಗಿದನಲ್ವಾ ಏನೋ ನನಗಂತೂ ಆ ಊರ್ವಶಿ ಇದರಲ್ಲ ಅವರಂತೂ ದೇವಸ್ಥಾನಕ್ಕೆ ಹೋಗೋ ಮುಖ ತರನೇ ಕಾಣಲ್ಲ ಅವತ್ ಬಂದಾಗ ಇಷ್ಟೆಲ್ಲ ಡ್ರಾಮಾ ಮಾಡಿಬಿಟ್ರು ನನಗಂತೂ ಹಾರ್ಟ್ ಅಟ್ಯಾಕ್ ಆಗೋಯ್ತೇನೋ ಅಂತ ಅನ್ಕೊಂಡೆ ಆಮೇಲೆ ಇದ್ದಕ್ಕಿದ್ದಂಗೆ ಸರಿ ಹೋದ್ರು ನನಗೆ ಯಾಕೋ ಡೌಟ್ ಬರ್ತಿದೆ ಹೋಗಿರಬಹುದು ಬಿಡು ಕೆಲವೊಬ್ರು ತಾವು ಮಾಡಿ ಪಾಪನ ತೊಳ್ಕೊಳ್ಳೋದಕ್ಕೆ ದೇವಸ್ಥಾನನ ಹಾಗಾಗ ಸುತ್ತುತ್ತಾರೆ ನಂದನ್
ಯಾಕೋ ಮಗನೆ ನಿದ್ದೆ ಬರಲಿಲ್ವಾ? ಇಲ್ಲ ಅಪ್ಪ, ಯಾಕೋ ಮನಸ್ಸೇ ಸರಿಯಿಲ್ಲ. ಯಾಕೋ ಏನಾಯ್ತು? ಒಂದು ಕನಸು ಬಿತ್ತಪ್ಪ, ಅದರಲ್ಲಿ ಒಬ್ಬರು ವ್ಯಕ್ತಿನ ನಾನೇನೋ ಅಂದ್ಕೊಂಡಿದ್ದೆ, ಆದರೆ ಅವ್ರು ಆ ಥರ ಅಲ್ಲ ಅಂತ ಗೊತ್ತಾಯಿತು. ಈಗ ನಾನು ಅವ್ರನ್ನ ನೋಡ್ತಿರೋದು ಸರಿನಾ ಅಥವಾ ನಾನು ಮೊದಲು ಅವ್ರನ್ನ ತಿಳ್ಕೊಂಡಿದ್ದು ಸರಿನಾ ಗೊತ್ತಾಗ್ತಿಲ್ಲ ಅಪ್ಪ. ಕನಸ? ಒಂದು ಕನಸು ಬಗ್ಗೆ ತಲೆ ಕೆಡಿಸ್ಕೊಳ್ಳೋನ್ ಅಲ್ಲ ನನ್ನ ಮಗ. ಕನಸೇ ಅಲ್ವಾ ಅಪ್ಪ ಎಲ್ರನ್ನೂ ಕಾಡೋದು? ಯಾಕೋ ನಮ್ಮ ನಂದನ್ ಡಿಸ್ಟರ್ಬ್ ಆಗಿದ್ದಾನಲ್ಲ. ನೋಡು ಮಗನೇ, ಕಡ್ಡಿನ ಯಾರೇ ಗೀರಿದ್ರು ಬರೋದು ಕಿಡಿನೇ. ಬೆಂಕಿನೇ ಹಚ್ತೀವಿ ಅನ್ಕೊಂಡು ಹಚ್ಚಿದ್ರೆ ಎಲ್ಲ ಬೂದಿ ಆಗೋಗುತ್ತೆ. ಅದೇ ದೀಪ ಹಚ್ತೀವಿ ಅನ್ಕೊಂಡು ಹಚ್ಚಿದ್ರೆ ಮನೆನೇ ಬೆಳಗುತ್ತೆ. ಗುಡ್ ನೈಟ್ ಮನೆ. ನನ್ನ ಏನಾದರೂ ಸಮಸ್ಯೆನಾ? ಏನಿಲ್ಲ ಅಜ್ಜಿ. ನಿನ್ನ ನೋಡ್ತಾ ಇದ್ರೆ ಏನೋ ಗೊಂದಲದಲ್ಲಿ ಇದೆಯಾ ಅಂತ ನನಗೆ ಅನಿಸ್ತಾ ಇದೆ. ಏನಾದರೂ ಗೊಂದಲ ಸಮಸ್ಯೆ ಇದ್ದಾಗ ಅದರಿಂದ ನಾವು ದೂರ ಓಡ್ ಬರಬಾರ್ದು. ಆಗಿಂದಾಗಲೇ ಅದನ್ನು ಸಮಸ್ಯೆ ಬಗ್ಗೆ ಹರಿಸ್ಕೊಂಡ್ಬಿಡ್ಬೇಕು. ಮೊದಲು ಆ ಕೆಲಸ ಮಾಡು. ಓಕೆ, ಈಗ ಕೂತ್ಕೋ, ತಿಂಡಿ ತಿನ್ನು, ಎಲ್ಲ ಸರಿ ಹೋಗುತ್ತೆ. ಸರಿ ಅಜ್ಜಿ, ನಾನು ಆಚೆ ಹೋಗಿ ಬರ್ತೀನಿ. ಏ, ತಿಂಡಿ ತಿನ್ಕೊಂಡು ಹೋಗೋ? ಬೇಡಮ್ಮ. ತಿಂಡಿನೂ ತಿಂದೇನೆ, ಹೊರಗೋಗೋ, ಎಮರ್ಜೆನ್ಸಿ ಏನಿರುತ್ತೆ? ಅಮ್ಮಾಜಿ, ಏನ್ ವಿಷಯ ಅಂತ ನೀವು ಸರಿಯಾಗಿ ಕೇಳಬೇಕಾಗಿತ್ತು. ಎಲ್ಲರಿಗೂ ಅವ್ರದೇ ಆದಂತ ಸ್ವಾತಂತ್ರ್ಯ ಇರುತ್ತೆ. ಚಿಕ್ಕ ಚಿಕ್ಕ ವಿಷಯಕ್ಕೂ ಯಾಕೆ ಹೀಗೆ, ಯಾಕೆ ಸಪ್ಪಗಿದ್ಯಾ, ಏನು ಅಂತ ಪದೇ ಪದೇ ಕೇಳ್ತಾ ಇದ್ರೆ ಉಸಿರುಗಟ್ಟದಾಗತ್ತೆ. ಹಾಗೆ ಮಾಡಬಾರ್ದು. ಮುಖ್ಯವಾದ ವಿಷಯ ಏನಾದರೂ ಇದ್ರೆ ನನ್ನ ಮೊಮ್ಮಗ ನನ್ನಿಂದ ಯಾವತ್ತೂ ಮುಚ್ಚಿಡೋದಿಲ್ಲ. ಕರೆಕ್ಟ್ ಅಮ್ಮಾಜಿ. ನೀವು ಬರ್ತೀರಾ ಅಂತ ಗೊತ್ತಿತ್ತು. ಏನಂದ್ರೆ ನಾನು ಇಲ್ಲಿ ಮಾತಾಡಕ್ ಬಂದಿರೋದು ಸತ್ಯದ ಬಗ್ಗೆ. ಯಾವ ಸುಳ್ಳು ಕೇಳಕ್ಕೂ ನಂಗೆ ಇಷ್ಟ ಇಲ್ಲ. ನಾನು ಸತ್ಯನೇ ಹೇಳುವ ಅಂತ ಕರೆದಿದ್ದು ದೇವಸ್ಥಾನಕ್ಕೆ ಅಂತ ಹೇಳಿ ಡ್ಯಾನ್ಸ್ ಕಾಂಪಿಟೇಷನ್ ಬಂದಿದ್ದು ತಪ್ಪೇಯ, ಆದ್ರೆ ಅದಕ್ಕೆ ಕಾರಣ ಐತೆ. ನನಗೆ ಒಂದು ವಿಷಯ ಕ್ಲಿಯರ್ ಮಾಡು. ನೀನು ನಿಮ್ಮ ಅಪ್ಪ ಅಮ್ಮಗೆ ಮಾತ್ರ ಸುಳ್ಳು ಹೇಳಲಿಕ್ಕೆ ಬಂದಿದ್ಯಾ, ಅಥವಾ ನೀನು ಹೇಳಿರೋ ಸುಳ್ಳಲ್ಲಿ ಅವರು ಶಾಮೀಲಾಗಿದ್ದಾರ? ನನ್ನ ಅಪ್ಪ ಹಿಂಗೆ ಈ ಡ್ಯಾನ್ಸ್ಗೆ ಸೇರ್ಕೊಂಡಿರೋ ವಿಷಯನೇ ಗೊತ್ತಿಲ್ಲ. ಓ, ಜನ್ಮ ಕೊಟ್ಟ ಅಪ್ಪಂಗೆ ಸುಳ್ಳು ಹೇಳಲಿಕ್ಕೆ ಬಂದಿದ್ಯಾ ನೀನು? ನೋಡಿ, ನನ್ ಬೇಕು ಅಂತ ಹೇಳಿದ್ದಲ್ಲ. ಈ ಊರು ವರ್ಷ ಹೊಡಲ್ಲ ಯಾವತ್ತು ಹಿಂಗೆ ಹೋದ್ ಕಡೆ ಮಕ್ಕ ಹೋಗಿದ್ದೀವಿ ದೇವಸ್ಥಾನಕ್ಕೆ, ಕೆಲಸ ಮುಗಿದ ಮೇಲೆ ಬರ್ಬೇಕು, ಮನೆ ಸೇರ್ಕೋಬೇಕು ಅಂತ ಅವ್ರಿಗೆ ಬೇಡವಾ? ಆ ಮಕ್ಳು ಏನೋ ಕೇಳ್ತವೆ, ಅಲ್ಗೆ ಹೋಗ್ಬೇಕು ಇಲ್ಗೆ ಹೋಗ್ಬೇಕು ಅಂತ ತಲೆ ಹಚ್ಕೊಂಡು ಹೊರಟುಬಿಟ್ರೆ ಬಂದಿದ್ದ ಫೋನ್ ಮಾಡ್ತಾನೆ ಇದೀನಿ, ಎತ್ಕೊಂತಿಲ್ಲ ಬಿಡ್ತಿಲ್ಲ, ಅಲ್ಲ ನಾವ್ ಇಲ್ಲಿ ಏನ್ ಅನ್ಕೋಬೇಕು ಅಂತ. ಕೋಪ ಮಾಡ್ಕೋಬೇಡ್ರಿ, ಕೋಪ ಮಾಡ್ಕೋಬೇಡ್ರಿ ಅಂದ್ರೆ ಕೋಪ ಬರ್ದಂಗಿರ್ತದ? ಪಾವನ ಜ್ವರ ಬರ್ದಂಗಿದ್ದಿದ್ರೆ ನಾವು ಅವ್ರ ಜೊತೆಗೆ ಹೋಗಿ ತತ್ಕಾಲೆ ಮನೆಗೆ ಇರ್ತಿದ್ವಿ, ಹೌದಾ ಅಲ್ವಾ? ರೀ, ನಮ್ ಪದ್ಮಿನಿ ಇನ್ನೇನ್ ಮದ್ವೆ ಆಗಿ ಹೊಂಟೋಯ್ತಾಳೆ, ಅದಕ್ಕೂ ಮುಂಚೆ ಅವಳವ್ಯೋ ನಾಸೆ ಆಯ್ತೋ, ಈಡೋರ್ಸ್ಕೊಳ್ಳಿ ಬಿಡ್ರಿ. ಮದ್ವೆ ಆದ್ಮ್ಯಾಕೆ ಹೆಣ್ಮಕ್ಳ ಜೀವನ ಶಾನೆ ಬದಲಾಗ್ತೈತೆ, ಅದಕ್ಕೆ ನಮ್ಮ ಪದ್ಮಿನೂ ಹೊರತಲ್ಲ ಅಲ್ವಾ?